ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ನ 19ನೇ ಕ್ರಸ್ಟ್ ಗೇಟ್ನ ಚೈಲಿಂಕ್ ಕಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ತುಂಗಭದ್ರಾ ಡ್ಯಾಮ್ ಅನ್ನ ವೀಕ್ಷಣೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ. ಕಟ್ ಆದಂತಹ ಗೇಟ್ ಅನ್ನ ಪರಿಶೀಲನೆಯನ್ನ ಮಾಡಿದ ಬಳಿಕ ಸಿದ್ದರಾಮಯ್ಯ ಮಾಧ್ಯಮದೊಟ್ಟಿಗೆ ಮಾತನಾಡಿದ್ರು. ಅಧಿಕಾರಿಗಳಿಂದ ಈಗಾಗಲೇ ನಾನು ಮಾಹಿತಿನ ಪಡ್ಕೊಂಡಿದ್ದೀನಿ, ಕ್ರಸ್ಟ್ ಗೇಟ್ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿನ ಸಹ ಪಡ್ಕೊಳ್ಳಲಾಗಿದೆ. ಈಗಾಗಲೇ 39 ಟಿಎಂಸಿ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಈಗಾಗಲೇ ಏನು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ತುಂಗಭದ್ರಾ ಡ್ಯಾಮ್ಗೆ ಬಾಗಿನ ಅರ್ಪಣೆ ಮಾಡುವಂತಹ ಕಾರ್ಯಕ್ರಮ ಮಾತಾಡಿದ್ದೀನಿ, ಮಾಹಿತಿನ ಕೂಡ ಪಡ್ಕೊಂಡಿದ್ದೀನಿ ಅಂತ ಹೇಳಿ ಕ್ರಾಸ್ ಗೇಟ್ನ ಕುರಿತಾಗಿ ಮಾಹಿತಿ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಗೇಟ್ ಕಟ್ ಆಗಿದ್ರಿಂದ 35,000 ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ನೀರು ಕಡಿಮೆ ಆಗದೆ ಗೇಟ್ ಅನ್ನ ಕೂರ್ಸೋದಕ್ಕೂ ಸಹ ಇಲ್ಲಿ ಆಗೋದಿಲ್ಲ. ನೀರು ಬಿಟ್ಟರೆ ನಮಗೆ 64 ಟಿಎಂಸಿ ನೀರು ಉಳಿಯುತ್ತೆ. ಈಗಾಗಲೇ ಗೇಟ್ ರೆಡಿ ಆಗ್ತಾ ಇದೆ. ಗೇಟ್ ರೆಡಿಯಾದ ಬಳಿಕ ಇವತ್ತು ಸಂಜೆಯಿಂದನೇ ಗೇಟ್ ಅನ್ನ ಅಳವಡಿಕೆ ಮಾಡುವಂತಹ ಕಾರ್ಯಕ್ಕೂ ಸಹ ಮುಂದಾಗ್ಲಾಗ್ತಾ ಇದೆ. ಕನ್ಹಯ್ಯ ನಾಯ್ಡು ಸಲಹೆಯಲ್ಲಿ ಇದೆಲ್ಲವೂ ಕೂಡ ನಡೀತಾ ಇದೆ. ರೈತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ರೈತರು ಯಾವುದೇ ರೀತಿ ಆತಂಕ ಪಡುವಂತಹ ಅಗತ್ಯತೆ ಕೂಡ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆಗಸ್ಟ್ 17ರಿಂದ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಇನ್ನು ಮುಂದಿನ 3-4 ದಿನಗಳಲ್ಲಿ ಗೇಟ್ ಅನ್ನ ಅಳವಡಿಸಲಾಗುತ್ತೆ. 3 ದಿನಗಳಲ್ಲಿ ಮುಗಿಸೋದಾಗಿ ಅವರು ಹೇಳಿ ಟಿಬಿ ಡ್ಯಾಮ್ ಪರಿಶೀಲನೆಯನ್ನ ಮಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾಧ್ಯಮದೊಟ್ಟಿಗೆ ಮಾತನಾಡಿದ್ರು. ಎದುರಾಗಿದೆ, ಮುಂದಿನ 3-4 ದಿನಗಳಲ್ಲಿ ಗೇಟ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ. ರೈತರಿಗೆ ತೊಂದರೆ ಆಗದಂತೆ ಸರ್ಕಾರ ನೋಡ್ಕೊಳ್ಳುತ್ತೆ, ಎಲ್ಲಾ ಕೆನಾಲ್ಗಳಿಗೆ ನೀರು ಹೋಗ್ತಾ ಇದೆ ಅಂತ ಸಹ ತಿಳಿಸಿದ್ರು. ಇನ್ನು 2019ರಲ್ಲಿ ಎಡದಂಡೆ ಕಾಲುವೆಯಲ್ಲಿ ತೊಂದರೆ ಆಗಿತ್ತು. 70 ವರ್ಷದಲ್ಲಿ ಈ ರೀತಿಯಾಗಿದ್ದು ಇದೇ ಮೊದಲ ಬಾರಿಗೆ. ಯಾಕಂದ್ರೆ ಈಗಾಗಲೇ 70 ವರ್ಷ ಆಗಿದೆ ಅದನ್ನ ಅಳವಡಿಕೆಯನ್ನ ಮಾಡಿ, ಅದು ಸಹ ಅದಕ್ಕೆ ಏನು ಒಂದು ಡೆಡ್ ಲೈನ್ ಅಂತ ಇರುತ್ತೆ, ಅದಕ್ಕೂ ಕೂಡ ತುಕ್ಕಿಡ್ದಿದೆ. ಆದ ಕಾರಣದಿಂದಾಗಿ ಚೈನ್ ಲಿಂಕ್ ಕಟ್ ಆಗೋದಕ್ಕೆ ಪ್ರಮುಖ ಕಾರಣ. 50 ವರ್ಷಕ್ಕೊಮ್ಮೆ ಗೇಟ್ ಅನ್ನ ಬದಲು ಮಾಡಬೇಕು ಅಂತ ಹೇಳಿದ್ದಾರೆ.